ದೋಸ್ತಿಗೆ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಫೈನಲ್ ಆಗೋ ಬಗ್ಗೆ ಚರ್ಚೆಯಾಗ್ತಾ ಇದೆ. ಯಾವಾಗ ನಿಖಿಲ್ ಹೆಸರು ಚರ್ಚೆಗೆ ಬಂತು ಅದ್ರ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಸಿಪಿ ಯೋಗೇಶ್ವರ್. ನಿನ್ನೆಯಷ್ಟೇ ಚುನಾವಣಾ ಕಹಳಿಯನ್ನು ಮೊಳಗಿಸಿದ್ರು ಎಚ್ ಡಿ ಕೆ ಮತ್ತು ನಿಖಿಲ್. ಚನ್ನಪಟ್ಟಣ ಭೇಟಿಗೂ ಮೊದಲು ಬಿಜೆಪಿ ವರಿಷ್ಠರನ್ನ ಭೇಟಿಯಾದ ಎಚ್ ಡಿ ಕೆ ನಿಖಿಲ್ ಬಿಜೆಪಿ ವರಿಷ್ಠರನ್ನ ಭೇಟಿಯಾದ ಬೆನ್ನಲ್ಲೇ ದೆಹಲಿಗೀಗ ಯೋಗೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಇವತ್ತು ರಾಧಾಮೋಹನ್ ಭೇಟಿಯಾಗಲಿದ್ದಾರೆ ಯೋಗೇಶ್ವರ್. ಚನ್ನಪಟ್ಟಣ ಟಿಕೆಟ್ಗೆ ಯೋಗೇಶ್ವರ್ ಕೊನೆ ಕ್ಷಣದ ಕಸರತ್ತನ್ನು ನಡೆಸ್ತಾ ಇರೋ ಕಾಣಿಸ್ತಾರೆ. ನಿಖಿಲ್ಗೇನಾದರೂ ಟಿಕೆಟ್ ಸಿಕ್ಕರೆ ಹೈಕಮಾಂಡ್ ಆಗಿದ್ರೆ ಯೋಗೇಶ್ವರ್ ಮನವೊಲಿಸುತ್ತಾ? ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಟಿಕೆಟ್ಗಾಗಿ. ಒಂದೊಮ್ಮೆ ಹೈಕಮಾಂಡ್ ಹಿಂದಕ್ಕೆ ಸರಿರಿ ಅಂತಂದ್ರೆ ಒಪ್ತಾರೆ. ಯೋಗೇಶ್ವರ್ ಕೈ ತಪ್ಪುತ್ತಾ ಹಾಗಿದ್ರೆ ಚನ್ನಪಟ್ಟಣದ ಮೈತ್ರಿ ಟಿಕೆಟ್. ನಿಖಿಲ್ ಸ್ಪರ್ಧೆಗೆ JDS ಕಾರ್ಯಕರ್ತರಿಂದ ಭಾರಿ ಒತ್ತಡ ಕೇಳಿಬರ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಮೈತ್ರಿ ಟಿಕೆಟ್ ಕಿಟ್ಟಿಸ್ಕೊಳ್ಳೋದಕ್ಕೆ ಯೋಗೇಶ್ವರ್ ದೆಹಲಿ ದಂಡಯಾತ್ರೆಯನ್ನ ನಡೆಸಿದ ರಾಧಾಮೋಹನ್ ಅವರನ್ನ ಭೇಟಿಯಾಗಲಿದ್ದಾರೆ. ನನಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ಮೇಲೆ ಯೋಗೇಶ್ವರ್ ಒತ್ತಡ ಹಾಕೋದಕ್ಕೂ ಮುಂದಾಗ್ತಾ ಇದ್ದ. ಈ ಹಿಂದೆಯೂ ಇಂಥದ್ದೊಂದು ಪ್ರಯತ್ನಗಳನ್ನು ನಡೆಸಿದ್ರು. ಆದರೆ ಈಗ ಇನ್ನೇನು ಚುನಾವಣೆ ಘೋಷಣೆಗೆ ದಿನಗಣನೆ ಶುರುವಾದಂತಹ ಬೆನ್ನಲ್ಲೇ ಈಗ ಎಲ್ಲಿ ಟಿಕೆಟ್ ಕೈ ತಪ್ಪುತ್ತೋ ಏನೋ ಆತಂಕ. ಹಾಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದೊಮ್ಮೆ ಟಿಕೆಟ್ ಕೈ ತಪ್ಪಿದ್ರೆ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರ? ತಮ್ಮ ನಿಲುವೇನು ಅನ್ನೋದನ್ನ ಹೈಕಮಾಂಡ್ಗೆ ಯೋಗೇಶ್ವರ್ ತಿಳಿಸ್ತಾರ? ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು, ಅದರಲ್ಲೂ ಈಗ ನಿಖಿಲ್ ಆಕ್ಟಿವ್ ಆದ್ಮೇಲೆ ಅವ್ರ ಕಣಕ್ಕಿಳಿತಾರೇನೋ ಅನ್ನೋದ್ರ ಬಗ್ಗೆ ಬಹಳಷ್ಟು ದೊಡ್ಡ ಗುಮಾನಿ ಮೂಡ್ತಾ ಇರುವಾಗ ಯೋಗೇಶ್ವರ್ ನಡೆ ಏನನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ. ಯೋಗೇಶ್ವರ್ ಏನೀಗ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ, ಅಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ? ಪ್ರತಿಮಾ, ಏನಂತಂದ್ರೆ ಚನ್ನಪಟ್ಟಣ ಉಪಚುನಾವಣೆಗೆ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗ ಟಿಕೆಟ್ ಗೊಂದಲ ಶುರುವಾಗ್ತಾರಂಥದ್ದು. ಮೈತ್ರಿಯಿಂದ ಇತ್ತಗೆ ನಿಖಿಲ್ ಕುಮಾರಸ್ವಾಮಿ ನಾನು ಮಾಡ್ತೀನಿ ಅನ್ನೋ ಕಡೆ ಒಂದ್ ಕಡೆ ಮುಖ ಮಾಡ್ತಿದ್ರೆ, ಮತ್ತೊಂದು ಕಡೆ ಯೋಗೇಶ್ವರ್ ಈ ಬಾರಿ ನಾ ಸ್ಪರ್ಧೆ ಮಾಡದೇ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ಏನಂತಂದ್ರೆ ಕಳೆದ ಗುರುವಾರ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ಅಗರ್ವಾಲ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು. ಆ ಚರ್ಚೆ ಬಳಿಕ ನಿನ್ನೆ ದಿನ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದು ಚನ್ನಪಟ್ಟಣವನ್ನು ಕೂಡ ಭೇಟಿ ಮಾಡಿದ್ರು. ಸುಮಾರು ಚನ್ನಪಟ್ಟಣದಲ್ಲಿ ಸುಮಾರು 4 ಕಡೆ ಕಾರ್ಯಕರ್ತರ ಸಭೆ ಕೂಡ ನಡೆಸಿರುವಂತದ್ದು. ಈ ಸಭೆಯಲ್ಲಿ ಚನ್ನಪಟ್ಟಣದ ಜಿಲ್ಲಾ JDS ತಾಲೂಕು ಅಧ್ಯಕ್ಷನಾದಂತ ಜೈಮುತ್ತು ಕೂಡ ಒಂದು ಮಾತನ್ನು ಹೇಳಿದ್ರು ಸ್ಟೇಜ್ ಮೇಲೆ. ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನೋ ಗೆಲ್ಸ್ಕೊಂಡ್ ಬರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ, ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನ ಎದುರಿಸಬೇಕು ಅನ್ನೋ ಮಾತುಗಳು ಕೂಡ ಏನೋ JDS ತಾಲೂಕು ಅಧ್ಯಕ್ಷ ಅಂತ ಜೈಮುತ್ತ ಅವರು ಹೇಳಿದ್ರು. ಆ ನಂತರ ಕುಮಾರಸ್ವಾಮಿ ಅವರು ಕೂಡ ಎಲ್ಲೂ ಕೂಡ ಅಭ್ಯರ್ಥಿ ಯಾರು ಅನ್ನೋದು ಸುಳಿವು ಬಿಟ್ಕೊಡದೆ ಜನಗಳ ಅಭಿಪ್ರಾಯವನ್ನು ಕೂಡ ನಿನ್ನೆ ದಿನ ಸಂಗ್ರಹ ಮಾಡಿದಂಥದ್ದು. ಈ ನಿಟ್ಟಿನಲ್ಲಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತದ್ದು ಅನ್ನೋ ಮಾತುಗಳು ಕೂಡ ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಿದ್ವು. ಇವೆಲ್ಲವನ್ನು ಗಮನಿಸಿದಂತ ಸಿಪಿ ಯೋಗೇಶ್ವರ್ ಅವರು ಇವತ್ತು ಬೆಳಗ್ಗೆನೆ ದೆಹಲಿ ಕಡೆ ಮುಖ ಮಾಡಿರುವಂತದ್ದು. ಇವತ್ತು ಬಿಜೆಪಿಯ ಹೈಕಮಾಂಡ್ನ ಭೇಟಿ ಮಾಡಿ ಏನಂತಂದ್ರೆ ಯೋಗೇಶ್ವರ್ ಅವರು ಒಂದು ನಿರ್ಧಾರ ಅಂತೂ ಕನ್ಫರ್ಮ್ ಮಾಡಿದ್ದಾರೆ. ಏನಂತಂದ್ರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ಮೈತ್ರಿಯಿಂದ ನನಗೆ ಟಿಕೆಟ್ ಸಿಗುವಂತದ್ದು ಕನ್ಫರ್ಮ್ ಅನ್ನೋದು ಕೂಡ ಅವ್ರಿಗೆ ಅನುವಾಗಿತ್ತು. ಆದ್ರೆ ಈಗ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಹೇಳ ಮರ್ತಿದ್ದಂಗೆ ಬಿಜೆಪಿ ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡ ಹಾಕಲು ಯೋಗೇಶ್ವರ್ ಅವರು ಮುಂದಾಗಿರುವಂತದ್ದು. ಏನಂತಂದ್ರೆ ಈಗ ದೆಹಲಿಗೆ ಹೋಗಿರುವಂತ ಯೋಗೇಶ್ವರ್ ಅವರು ಟಿಕೆಟ್ ಕನ್ಫರ್ಮ್ ಆಗುತ್ತಾ ಇಲ್ಲ ಮುಂದಿನ ನಿರ್ಧಾರದ ಬಗ್ಗೆ ಹೈಕಮಾಂಡ್ ಅಲ್ಲಿ ತಿಳಿಸಿ ವಾಪಸ್ ಬರುವಂತದ್ದು ಕೂಡ ಹೇಳ್ತಾ ಇರುವಂತದ್ದು. ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಯೋಗೇಶ್ವರ್ ಅವರಿಗೆ ಮೈತ್ರಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಅವರು ಪಕ್ಷೇತರವಾಗಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಸೇರ್ತಾರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗೆ. ಇನ್ನು ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಎಚ್ ಡಿ ಕೆ ಜೊತೆ ಚರ್ಚೆ ನಡೆಸೋದಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಂತಂದ್ರು ವಿಜೇಂದ್ರ. ಚನ್ನಪಟ್ಟಣದಲ್ಲಿ ಬಿಜೆಪಿ JDSಗೆ ಗೆಲ್ಲೋ ವಾತಾವರಣ ಇದೆ, ಈ ಬಗ್ಗೆ ಎಚ್ ಡಿ ಕೆ ಜೊತೆ ಚರ್ಚಿಸೋದಾಗಿ ತಿಳಿಸಿದ್ದಾರೆ. ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು.
ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ JDS ಜೊತೆ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ ಅಂತವ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು. ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ಎರಡೂ ಪಾಸಿಬಿಲಿಟಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.